ಪ್ರಜಾಧ್ವನಿ ಯಾತ್ರೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಅಬ್ಬರಿಸ್ತಾ ಇದ್ದಾರೆ ಪ್ರಜಾಧ್ವನಿ ಯಾತ್ರೆಯ ಸಂದರ್ಭದಲ್ಲಿ ಈ ಶುಗರ್ ಫ್ಯಾಕ್ಟರಿ ಬಿಲ್ ಆಗಿರಬಹುದು ರೈತರ ಬಿಲ್ ಆಗಿರಬಹುದು ಅದನ್ನ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಮೊದಲು ಅದನ್ನ ಕೊಡಕ್ಕೆ ಹೇಳಿ ಅಂತ ಹೇಳಿ ಹೇಳಿದ್ದಾರೆ ಸೋ ಇದರ ಕುರಿತಂತೆ ರಮೇಶ್ ಜಾರಕಿಹೊಳಿ ಅವರು ಆನ್ಸರ್ ಮಾಡಿದ್ದಾರೆ ಕೌಂಟರ್ ಅಟ್ಯಾಕ್ ಕೊಟ್ಟಿದ್ದಾರೆ ಈಗ ನಮ್ಮ ಬಿಲ್ ಯಾವುದು ಕೂಡ ಬಾಕಿ ಉಳಿದಿಲ್ಲ ಬೇರೆ ಬಾಕಿ ಇರೋ ಫ್ಯಾಕ್ಟರಿಗಳ ಬಗ್ಗೆ ಯಾಕೆ ಮಾತಾಡಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಪ್ರಶ್ನೆ ಮಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಏನು ಕಬ್ಬಿನ ಬಿಲ್ ನೀವು ಕೊಡಬೇಕು ನಿಮ್ಮ ಶುಗರ್ ಫ್ಯಾಕ್ಟರಿ ಇಂದ ಮೊದಲು ಆ ಕಬ್ಬಿನ ಬಿಲ್ ಅನ್ನು ಕೊಟ್ಟು ನನ್ನ ಕ್ಷೇತ್ರದ ಬಗ್ಗೆ ಮಾತನಾಡಿ ಯಾಕೆ ಶಾಸಕರೇ ನಂದಿಹಳ್ಳಿ ಗ್ರಾಮದ ರೈತನ ಆತ್ಮಹತ್ಯೆ ನೆನಪಿಲ್ವೇನು ನಿಮಗೆ ನನ್ನ ಕ್ಷೇತ್ರದಲ್ಲಿ ನಂದಿಹಳ್ಳಿಯಲ್ಲಿ ನಿಮ್ಮ ಹೆಸರನ್ನ ಬರ್ ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅದಿಟ್ಟು ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರು ರಾಹುಲ್ ಗಾಂಧಿ ಅವರು ಬೆಳಗಾವಿಗೆ ಬಂದ ದಿನವೇ ಅದು ನಿಮಗೆ ನೆನಪಿಲ್ವೇನು ಮುತ್ನಾಳದಲ್ಲಿ ಇರಕಿನಕೊಪ್ಪದಲ್ಲಿ ಬೆಂಡಿಗೇರಿಯಲ್ಲಿ ಬಡಸ್ನಲ್ಲಿ ಗೆಜ್ಪತಿಯಲ್ಲಿ ಇನ್ನು ನೀವು ನಮ್ಮ ರೈತರ ಬಿಲ್ ಅನ್ನು ಕೊಡಬೇಕು ಮೊದಲು ಬಾಕಿ ಬಿಲ್ ಅನ್ನು ಕಟ್ಟಿ ನಂತರ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಬನ್ನಿ ನನಗೆ ಹೇಳ್ತಿರಾ ನಾನು ನನ್ನ ಜನರ ಜಮೀನನ್ನ ಬರಿಸ್ಕೊಳ್ತೀನಿ ನಾಚಿಕೆ ಆಗಬೇಕು ನಿಮಗೆ ಆ ವಿಚಾರದಲ್ಲಿ ಒಂದು ಮಾತು ಹೇಳ್ತೀನಿ ಅದು ಬಹುಶಃ 8-9 ವರ್ಷದ ಹಿಂದಿನಿಂದ ಇರಬೇಕು ಇದ್ದದ್ದು ನಿಜ ಬಾಕಿದ್ದು ನಿಜ ಎಲ್ಲ ಫ್ಯಾಕ್ಟ್ ನಂದು ಒಂದೇ ಅಲ್ಲ ಅದನ್ನು ಮುಂದೆ ಹೇಳ್ತೀನಿ ಕೇಳಿ ಅದು ಅಪೋ ಬಿಲ್ ಬಾಕಿದ್ರೆ ನಿಜ ಸುಳ್ಳು ಅದನ್ನ ಎಲ್ಲ ನಂದು ಕರೆ ಅನ್ನೋದಿಲ್ಲ ನಂದು ಒಂದಲ್ಲ ಇಡೀ ಜಿಲ್ಲೆ ಬಾಗಲು ಜಿಲ್ಲೆ ಬಿಜಾಪುರ ಎಲ್ಲ ಬಾಕಿ ಇರ್ತಾವೆ ಕೊನೆಗೆ ಕೊಡ್ತಾರೆ ಅವರು ಫ್ಯಾಕ್ಟ್ರಿ ಬಂದಾಗ 3 ತಿಂಗಳಿಂದ ಕೊಡ್ತಾರೆ ಈಗ ಹೊಸ ಪದ್ಧತಿಯನ್ನು ಇಡೀ ಜಿಲ್ಲೆ ನಂಬರ್ 1 ಫ್ಯಾಕ್ಟ್ರಿ ನಂದು ಈಗ ಯಾಕೆ ಮಾತಾಡ್ತಲ್ಲ ಜಿಲ್ಲೆಯಲ್ಲಿ ನಂಬರ್ 1 ಫ್ಯಾಕ್ಟ್ರಿ ನಂದು ಈಗ ಸೌಭಾಲಕ್ಷ್ಮಿ ಫ್ಯಾಕ್ಟ್ರಿ ನಮ್ಮ ಒಂದು ನಂಬರ್ ಇರ್ತಾರೆ ಈಗೆಲ್ಲ ಬಿಲ್ ಇಲ್ಲಿ ಯಾವ ಫ್ಯಾಕ್ಟ್ರಿ ಕೊಟ್ಟು ನಮ್ಮ ಬಿಲ್ ನನ್ನ ಫ್ಯಾಕ್ಟ್ರಿ ಬಿಲ್ ಕೊಟ್ಟು ಕ್ಲೋಸ್ ಆಗಿದೆ ಯಾವ ಬಿಲ್ಗೂ ಉಳ್ಕಿ ಫ್ಯಾಕ್ಟ್ರಿ ಕೊಟ್ಟಿಲ್ಲ ಅದನ್ನ ಯಾಕೆ ಮಾತಾಡಲ್ಲ ನೀವು ಲಕ್ಷ್ಮಿ ಭಾಗ ಹತಾಶ ಆಗಿದ್ದಾರೆ ಓಕೆ ಶುಗರ್ ಫ್ಯಾಕ್ಟ್ರಿ ಬಿಲ್ಗಳ ಬಗ್ಗೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪೆಂಡಿಂಗ್ ಇರುವಂತ ಬಿಲ್ ಅನ್ನು ಯಾಕೆ ಕೊಟ್ಟಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಅವರಿಗೆ ಪ್ರಶ್ನೆ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಡೆತನದ ಆ ಕಂಪನಿ ಆ ಶುಗರ್ ಫ್ಯಾಕ್ಟ್ರಿ ಏನಿದೆ ಅದಕ್ಕೆ ಯಾರು ದುಡ್ಡು ಕೊಟ್ಟಿದ್ದು ಯಾರು ಲೋನ್ ಮಾಡಿಸ್ಕೊಟ್ಟಿದ್ದು ಯಾರಿಂದ ಆ ಕಂಪನಿ ಆಗಿದೆ ಅನ್ನೋದ್ರ ಬಗ್ಗೆ ತುಂಬಾನೇ ವಿವರವಾಗಿ ನ್ಯೂಸ್ ಫಸ್ಟ್ ನ ಸಂದರ್ಶನದಲ್ಲಿ ಹೇಳ್ತಾರೆ 8 ಕೋಟಿ ರೂಪಾಯಿ ನಾನು ಅವರಿಗೆ ಸಾಲ ಕೊಟ್ಟಿದ್ದೀನಿ ಆ 8 ಕೋಟಿ ರೂಪಾಯಿ ಸಾಲ ಕೊಡದೇ ಇದ್ದಿದ್ರೆ ಅವರು ಆ ಶುಗರ್ ಫ್ಯಾಕ್ಟರಿನೂ ಕಟ್ತಾ ಇರಲಿಲ್ಲ ಇಷ್ಟೆಲ್ಲ ಮಾತನಾಡ್ತಾನು ಇರಲಿಲ್ಲ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಅದಷ್ಟೇ ಅಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಸೋತಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸೋಲಿನಿಂದ ಅವರು ಸಾಕಷ್ಟು ಕಂಗೆಟ್ಟಿದ್ರು ಅವಮಾನವನ್ನ ಎದುರಿಸಿದ್ರು ತುಂಬಾನೇ ಡಿಸ್ಟರ್ಬ್ ಆಗಿದ್ರು ಅವರಿಗೆ ಒಂದು ಸ್ವಲ್ಪ ಆ ಡಿಸ್ಟರ್ಬೆನ್ಸ್ ಇಂದ ಹೊರತರುವಂತ ಪ್ರಯತ್ನವನ್ನ ನಾನು ಮಾಡಿದೆ ಅಂತ ಹೇಳಿ ನ್ಯೂಸ್ ಫಸ್ಟ್ ನ ಸಂದರ್ಶನದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ